हेलो स्टूडेंट्स, गुड मॉर्निंग. इन यूनिट टू द कॉक एंड द सन वी लर्न दैट सन वांटेड टू मीट ऑल द एनिमल्स टू नो देम पर्सनली एंड सन टोल्ड ऑल द एनिमल्स एंड बर्ड्स टू गैदर नियर बिग रॉक इन द फॉरेस्ट एट 6 o'clock द नेक्स्ट मॉर्निंग. Isn't it? Then leaves were happy, means leaf felt happy about the sun is coming very early. But other animals and birds have different opinions. Okay, so first peacock told that I'm not going to meet the sun at 6 o'clock. I am feeling very cold. I make myself warm. I will come after. Peacock told. Then donkey told, I am also not going at 6 o'clock. I will go at 8 o'clock. And bee told, I want to collect some honey. I am not going at 6 o'clock. I will also go late. Okay. Then parrot told, I will collect some honey. Parrot told that I will collect some fruits and fruit grains. After that, I will also come with you. Means late. Parrot also told that it comes after. Next, elephant told that I want to take bath first. The near is very far. I am going to bath. Who will come with me? I am not going to meet the sun at 6 o'clock. Then lion told, I am the king of the forest. I go with by myself only. Let other animals gather there. Then I go to meet them. Okay. Next, fox told, I am the chief minister of the forest. I go with the king. And last, owl also told, I am feeling very tired catching the mice all the night. So I want to take rest. Then I will go to meet sun. So in last period we learned the opinion of different animals and birds. So today we will learn who went to first to meet the sun. Now ಏನ್ ತಿಳ್ಕೊಂಡ್ವಿ, animals ಗಳು ಯಾವ್ಯಾವ ರೀತಿ opinion ನ ಕೊಟ್ವು, ಹಾಗೇನೆ ಯಾರು ಫಸ್ಟು ಸನ್ನ ಮೀಟ್ ಮಾಡೋಕ್ಕೆ ಹೋದ್ರು ಅನ್ನೋದೆಲ್ಲ ಇವಾಗ ತಿಳ್ಕೊಳ್ಳೋಣ. ಹಾಗೆ ನಿಮಗೆ ವರ್ಕ್ ಕೊಟ್ಟಿದೆ ಮಕ್ಕಳ, ಕೆಲವು ಡೈಲಾಗ್ಗಳಿತ್ತು, ಯಾರ್ಯಾರು ಹೇಳಿದ್ದು ಅದು ಅಂತ. ದ ಸನ್ ಮೇ ನಾಟ್ ಕಮ್ ಅಟ್ 6 o'clock ಅಂತ ಹೇಳಿದ್ಯಾರು? ಡಾಂಕಿ ಹೇಳ್ತು ಅಲ್ವಾ, ಸನ್ ಅಷ್ಟು ಬೇಗ ಬರೋದಿಲ್ಲ, ಆಮೇಲೆ ಹೋಗೋಣ ನಾವು ಅಂತ ಹೇಳ್ತು. ಹಾಗೇನೆ ಐ ವಿಲ್ ಕಲೆಕ್ಟ್ ಸಮ್ ಹನಿ ಅಂತ ಯಾರು ಹೇಳಿದ್ದು? ಹೂ ಸೆಟ್ ದಿಸ್ ಡೈಲಾಗ್? ಬಿ ಅಲ್ವಾ. ಓಕೆ, ಹಾಗೆ ನೀವು ಕೂಡ ಬರೆದಿದ್ದೀರಾ. ಐ ಆಮ್ ದ ಕಿಂಗ್ ಆಫ್ ದ ಫಾರೆಸ್ಟ್. ವಿ ನೋ ಲಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಐ ವಿಲ್ ಗೋ ವಿತ್ ದ ಕಿಂಗ್. ಫಾಕ್ಸ್ ಟೋಲ್ಡ್ ಲೈಕ್ ದಟ್, ಇಸಂಟ್ ಇಟ್? ಆ್ಯಂಡ್ ದ ಕ್ವಶನ್, ದ ಕಿಂಗ್ ಆಫ್ ದ ಫಾರೆಸ್ಟ್ ಈಸ್ ಲಯನ್ ಅಂತ ಇತ್ತಲ್ವಾ, ಸೊ ಅದನ್ನು ನೀವು ಬರಿಬೇಕು. ಕರೆಕ್ಟ್ ಇದ್ದರೆ ಕರೆಕ್ಟ್ ಬರಿಬೇಕಿತ್ತು, ರಾಂಗ್ ಆದರೆ ನಾವು ಚೇಂಜ್ ಮಾಡಬೇಕಿತ್ತು. ಹಾಗೇ ನೆಕ್ಸ್ಟ್ ಇತ್ತು, ಹೂ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್ ಕ್ವಶನ್ ನಾನು ಕೊಟ್ಟಿದ್ದೆ ಅಲ್ವಾ. ಸೊ ಲಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಈಗ ಉಳಿದಿರೋಂಥ ಲೆಸನ್ನು ಏನಿದೆ ತಿಳ್ಕೊಳ್ಳೋಣ ಬನ್ನಿ. ಇನ್ ಲಾಸ್ಟ್ ಕ್ಲಾಸ್ ವಿ ಲರ್ನ್ ದಟ್ ಔಲ್ ಈಸ್ ಟೆಲ್ಲಿಂಗ್ ದಟ್ ಹೀ ಟಯರ್ಡ್ ಅ ಲಾಟ್ ಕ್ಯಾಚಿಂಗ್ ಮೈಸ್ ಹೋಲ್ ನೈಟ್ ಆ್ಯಂಡ್ ಹೀ ವಾಂಟೆಡ್ ಟು ಟೇಕ್ ರೆಸ್ಟ್. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ನೋಡೋಣ. When the sun rose in the sky, only a cock was within cock waiting for him. The cock, who was not interested in such talk, had arrived in time. He was habituated to rising early and waiting for the sun. He did the same that day too. ಇಲ್ಲಿ ಏನಿದೆ, ಎಲ್ಲ ಆ್ಯನಿಮಲ್ಸು ಬರ್ಡ್ಸ್ಗಳು ಒಂದೊಂದು ರೀಸನ್ನ ಕೊಟ್ವು, ಎಕ್ಸ್ಕ್ಯೂಸ್ ಕೊಟ್ವು ಅಲ್ವಾ. ನಾನಿದು ನನಗೆ ಬೇಗ ಹೋಗೋಕ್ಕಾಗಲ್ಲ, ತುಂಬ ಚಳಿ ಆಗ್ತಿದೆ, ನನಗೆ ಸುಸ್ತಾಗಿದೆ, ನಾನು ಕಾಡಿನ ರಾಜ, ನಾನು ಮಂತ್ರಿ ಅಂತೆಲ್ಲ ಎಕ್ಸ್ಕ್ಯೂಸ್ ಕೊಟ್ಟರು. ಬಟ್ ಕಾಕ್ ಈಸ್ ದ ಓನ್ಲಿ ಬರ್ಡ್ ದಟ್
went in time to meet the sun because he has the habit of getting early. ಅಲ್ವಾ? ಅಂದರೆ ಇಲ್ಲಿ ಕಾಕ್ದು ಏನು ಹ್ಯಾಬಿಟ್ ಇತ್ತು? ಬೇಗ ಹೇಳುವಂಥದ್ದು ಅಲ್ವಾ? ಅದೇ ಥರ ಅವತ್ತು ಕೂಡ, ಅವತ್ತೊಂದಿನವೇ ಅಲ್ಲ, ಪ್ರತಿದಿನ ಅದಕ್ಕೆ ಬೇಗ ಹೇಳೋ ಅಭ್ಯಾಸ ಇದೆ. ಹಾಗಾಗಿ ಏನು ಮಾಡ್ತು, ಈ ರೀತಿ ಬುಲ್ಶಿಟ್ ಎಲ್ಲ ಮಾತಾಡಲಿಲ್ಲ ಅದು. ಯಾಕಂದರೆ ಅದು ಪ್ರತಿದಿನ ಬೇಗ ಹೇಳೋ ಅಭ್ಯಾಸ ಇತ್ತು. ಅದೇ ರೀತಿ ಸನ್ ಮೀಟಿಂಗ್ ಕರೆದಿದ್ದ ದಿನವೂ ಕೂಡ ಮಾಮೂಲಿಯಂತೆ, ಅಂದರೆ ಎಂದಿನಂತೆ ಅದು ಬೇಗ ಎದ್ದು ಏನು ಮಾಡ್ತು, ಸನ್ನ ಮೀಟ್ ಮಾಡೋಕ್ಕೆ ಹೋಯಿತು ಅಲ್ವಾ? ಹಾಂ, ಹಾಗೆಯೇ ಏನಿಲ್ಲಿ, ಸ್ಲೋಲಿ ಆಲ್ ದ ಅನಿಮಲ್ಸ್ ಅದರ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಗ್ಯಾದರ್ ಆಫ್ಟರ್ ಆನ್ ಆರ್. ಒಂದು ಗಂಟೆ, ಈಗ 6 ಗಂಟೆಗೆ ಬರೋಕ್ಕೆ ಹೇಳಿದ್ದಿದ್ದಲ್ವಾ ಸನ್ನು? ಹೌದು ತಾನೇ. ಹಾಂ, ಬಟ್ ದ ಇನ್ ಎಕ್ಸೆಪ್ಟ್ ಕಾಕ್ ಆಲ್ ದ ಅನಿಮಲ್ಸ್ ಅಂಡ್ ಬರ್ಡ್ಸ್ ಗ್ಯಾದರ್ಡ್ ಆಫ್ಟರ್ ಆನ್ ಆರ್ ಮೀನ್ಸ್ 7 o'clock ಅವು ಎಲ್ಲ ಹೋದವು ಅಲ್ವಾ? ಹಾಂ, ನೆಕ್ಸ್ಟ್ ಏನಾಯಿತು, ದ ಸನ್ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೈಸ್ಡ್ ದ ಕಾಕ್ ಫಾರ್ ಇಟ್ಸ್ ಪಂಕ್ಚುಯಾಲಿಟಿ ಅಲ್ವಾ? ಸನ್ಗೆ ಖುಷಿ ಆಯಿತು, ಓ ನಾನು ಹೇಳಿದ ಟೈಮ್ಗೇ ಕಾಕ್ ಬಂದಿದೆ ಅಲ್ವಾ, ನೀನು ಏನು ಪಂಕ್ಚುಯಾಲಿಟಿ ಅಂದರೆ ಬೀಯಿಂಗ್ ಇನ್ ಟೈಮ್ ಅಂದರೆ ಏನು, ಸಮಯಕ್ಕೆ ಸರಿಯಾಗಿ ನಾವು ಸಮಯ ಪಾಲನೆ ಅಂದರೆ ಏನಿಲ್ಲಿ ಸಮಯಕ್ಕೆ ಸರಿಯಾಗಿ ಹೋಯ್ತಲ್ವಾ, ಅದಕ್ಕೆ ಪಂಕ್ಚುಯಾಲಿಟಿ ಅಂದರೆ ಸಮಯ ಪಾಲನೆ ಮಾಡೋದು. ಅಂದರೆ ನಾವು ಯಾರಾದರೂ ಏನಾದರೂ ಕರೀತಾರಲ್ವ ಇಷ್ಟೊತ್ತಿಗೆ ಬನ್ನಿ, ಅಥವಾ ಸ್ಕೂಲ್ ಟೈಮಿಂಗ್ಸು ಮಾರ್ನಿಂಗ್ 9:30 ಅಂದರೆ 9:30 ನಾವು ಸ್ಕೂಲಿಗೆ ಹೋಗೋದಕ್ಕೆ ಪಂಕ್ಚುಯಾಲಿಟಿ, ಅದಕ್ಕೆ ಏನು ಹೇಳೋದು ನಾವು ಬೀಯಿಂಗ್ ಇನ್ ಟೈಮ್ ಅಂತ ಹೇಳ್ತೀವಲ್ವಾ. ಹಾಗೆಯೇ ಯಾರೇ ಆಗಲಿ, ಎಲ್ಲಿಗೆ ಹೋಗುವಾಗ ಆಗಲಿ ಅಥವಾ ಯಾವುದೇ ಕೆಲಸ ಮಾಡುವಾಗೂ ಟೈಮಿಗೆ ಸರಿಯಾಗಿ ಮಾಡುವಂಥದ್ದು ಒಳ್ಳೆಯ ಹ್ಯಾಬಿಟ್ಟು ಅಲ್ವಾ? ಅದನ್ನು ಇದು ಹೊಗಳಿತು, ಯಾವುದು ಸನ್ ಸೂರ್ಯ ಈ ಕಾಕ್ನ ಹೊಗಳಿತು, ನೀನು ನಾನು ಹೇಳಿದ ಹಾಗೆಯೇ ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯಾ, ನೀನು ಬಂದಿರೋದು ನೋಡಿ ನನಗೆ ತುಂಬ ಖುಷಿಯಾಗಿದೆ ಅಂತ ಹೊಗಳಿತು. ಪ್ರೈಸ್ಡ್ ಅಂದರೆ ಏನೇಳಿ ಹೊಗಳೋದು ಅಲ್ವಾ. ಆಲ್ ದ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫೆಲ್ಟ್ ಅಶೇಮ್ಡ್. ಅಯ್ಯೋ, ಕಾಕನ್ನು ಈ ರೀತಿ ಹೊಗಳ್ತಿದ್ಯಲ್ಲ, ನಾವೆಲ್ಲ ಲೇಟಾಗಿ ಬಂದುಬಿಟ್ವಲ್ವ ಅಂತ ನಾಚಿಕೆ ಆಗಿಬಿಡ್ತು ಬೇರೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಅಲ್ವಾ. ಯಾವ್ದ್ಯಾವುದಿತ್ತು ಅಲ್ಲಿ, ಪಿಕಾಕ್, ಡಾಂಕಿ, ಬೀ, ಪ್ಯಾರೋಟ್, ಎಲಿಫೆಂಟ್, ಲಯನ್, ಫಾಕ್ಸ್, ಔಲ್, ಇವುಗಳಿಗೆಲ್ಲ ನಾಚಿಕೆ ಆಗಿಬಿಡ್ತು. ದೇ ಫೆಲ್ಟ್ ಅಶೇಮ್ಡ್ ಅಬೌಟ್ ದೆಮ್ಸೆಲ್ವ್ಸ್ ಫಾರ್ ಕಮಿಂಗ್ ಲೇಟ್ ಅಲ್ವಾ. ನಾವೆಲ್ಲ ಲೇಟಾಗಿ ಬಂದುಬಿಟ್ವಲ್ಲ ಅಂತ ಬೇಜಾರು ಜೊತೆಗೆ ನಾಚಿಕೆ. ಹೌದು ತಾನೇ, ನಾವು ಯಾರು ಎಲ್ಲರೂ ಕೆಲಸ ಹೋಗುವಾಗ ಏನಾದರೂ ಮಾಡುವಾಗ ಟೈಮಿಗೆ ಕರೆಕ್ಟಾಗಿ ನಾವು ಅದನ್ನು ಮಾಡದೇ ಇದ್ದಾಗ, ಅವ್ರು ಅದನ್ನು ನೋಟಿಸ್ ಮಾಡಿದಾಗ ನಮಗೆ ಅದ್ರ ಬಗ್ಗೆ ಗಿಲ್ಟಿ ಫೀಲ್ ಆಗುತ್ತೆ ಅಲ್ವಾ, ತಪ್ಪಾಯಿತು ನಮ್ಮಿಂದ ಅಂತ. ಆನಿಮಲ್ಸ್ಗಳಿಗೂ ಅದೇ ಅನ್ನಿಸ್ತು. ಏನು ಮಾಡ್ತು ಸನ್ ಅವಾಗ? ಓಕೆ, ನೆಕ್ಸ್ಟ್ ಆ್ಯನಿಮಲ್ಸ್ಗಳಿಗೆ ಬೇಜಾರಾಯ್ತಲ್ವಾ, ಅಂದರೆ ನಾಚಿಕೆ ಆಯಿತು. ದೇ ಹ್ಯಾಡ್ ನಾಟ್ ಎಕ್ಸ್ಪೆಕ್ಟೆಡ್ ದ ಟರ್ನ್ ಆಫ್ ಇವೆಂಟ್ಸ್ ಇನ್ ದಿಸ್ ವೇ, ಇದು ಈ ರೀತಿ ಆಗುತ್ತೆ ಅಂತ ಅವುಗಳಿಗೆ ಗೊತ್ತಿರಲಿಲ್ಲ. ಏನೂ ಆಗೋದಿಲ್ಲ, ಸನ್ ಕೂಡ ಲೇಟಾಗಿ ಹೋಗೋದು, ಹಾಗೇ ಬೇರೆ ಆ್ಯನಿಮಲ್ಸ್ಗಳೆಲ್ಲ ಲೇಟಾಗಿ ಅಲ್ವಾ ಹೋಗೋದು ಅಂತ ಅಂದ್ಕೊಂಡಿದ್ವು. ಆದರೆ ಕಾಕ್ ಮುಂಚೆನೆ ಹೋಗುತ್ತೆ, ಸನ್ ಅದನ್ನು ಹೊಗಳುತ್ತೆ ಅಂತ ಗೊತ್ತಿರಲಿಲ್ಲ ಅಲ್ವಾ. ಈ ರೀತಿ ಆಗುತ್ತೆ ಅಂತ ಅವು ಊಹೆ ಮಾಡಿರಲಿಲ್ಲ. ನಾಟ್ ಎಕ್ಸ್ಪೆಕ್ಟೆಡ್, ಅವರು ಆ ರೀತಿ ಅದನ್ನು ಅವರು ಊಹಿಸಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ದ ಸನ್ ಆಲ್ಸೋ ಅನೌನ್ಸ್ಡ್ ಅ ರಿವಾರ್ಡ್, ಏನು ಬಹುಮಾನ. ಖುಷಿ ಆಯ್ತಲ್ವ ಸನ್ಗೆ, ಕಾಕ್ ಬೇಗ ಬಂದಿರೋದ್ರಿಂದ ಮತ್ತು ಪಂಕ್ಚುಯಾಲಿಟಿ ಇರೋದ್ರಿಂದ. ಸೊ ಬಹುಮಾನ ಕೊಡ್ತು. ಏನು ಬಹುಮಾನ ಅದನ್ನು ಹೇಳ್ತಾ ಇದೆ ಸನ್ ಇವಾಗ. ಫ್ರಮ್ ನೌ ಆನ್ ದ ಕಾಕ್ ವಿಲ್ ವೆಲ್ಕಮ್ ಮೀ ಎವ್ರಿ ಮಾರ್ನಿಂಗ್, ಹಿಯರ್ ಈಸ್ ಯುವರ್ ರಿವಾರ್ಡ್. ಹಿ ಪ್ಲೇಸ್ಡ್ ಅ ಕ್ರೌನ್ ಆನ್ ದ ಕಾಕ್ಸ್ ಹೆಡ್, ಇಟ್ ಕೇಮ್ ಟು ಬಿ ನೋನ್ ಆ್ಯಸ್ ದ ಕೂಮ್.
Even today the cock crows as the sun rises. His grand coomb also is attractive. ಏನಿದೆ ನೋಡಿ, ದಿಸ್ ಈಸ್ ಕೂಮ್. ಅಂದರೆ ಇದೇನಪ್ಪ ಕತೆ, ಸನ್ ಕೊಟ್ಟಿರೋದು ಇದಕ್ಕೆ ಅನ್ನೋ ಅಂದರೆ ಕಾಕ್ಗೆ ಇದು ಬಹುಮಾನದ ರೀತಿ ಬಂದಿರೋದು, ಪ್ರೈಸ್ ಥರ. ನೋಡಿ ಇಲ್ಲಿ ಇದೆಯಲ್ಲ ಸನ್ ಥರನೇ ಇಲ್ಲಿ ಬಂದಿರೋವಂಥದ್ದು ಅಲ್ವಾ, ಸನ್ ರೇಸ್ ಇದೆಯಲ್ಲ ಈ ರೀತಿ ಅದೇ ಥರ ಇಲ್ಲೂ ಇದೆಯಲ್ಲ. ಅಂದರೆ ಒಂದು ಕತೆ ಇದು ಏನಕ್ಕೆ ಬಂತು ಅನ್ನೋದು ಅಲ್ವಾ. ಯಾಕಂದರೆ ಸನ್ನನ್ನು ಇದು ವೆಲ್ಕಮ್ ಮಾಡುತ್ತೆ. ಪ್ರತಿದಿನ ನನ್ನನ್ನು ನೀನು ವೆಲ್ಕಮ್ ಮಾಡಬೇಕು, ಇದೇ ನಿನಗೆ ಬಹುಮಾನ ತಗೋ ಅಂದ್ಬಿಟ್ಟು ಕಿರೀಟ, ಈ ಕ್ರೌನ್ ಅಂದರೆ ಕಿರೀಟ ಅಂತ ಹೇಳ್ತೀವಲ್ಲ, ಇದನ್ನು ಸನ್ ಕೊಡ್ತು, ನೀನೇ ನನಗೆ ಪ್ರತಿದಿನ ವೆಲ್ಕಮ್ ಮಾಡಬೇಕು, ಅದೇ ನಿನಗೆ ನಾನು ಕೊಡೋ ಬಹುಮಾನ ಅನ್ನೋದು ಅಲ್ವಾ. ಸೊ ಅದಕ್ಕೆ ರಿಲೇಟೆಡ್ ವರ್ಕ್ ಏನಿದೆ, ಹೂ ವಾಸ್ ದ ಫಸ್ಟ್ ಟು ಅಟೆಂಡ್ ದ ಮೀಟಿಂಗ್, ಯಾರು ಫಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿದ್ದು, ಯು ಹ್ಯಾವ್ ಟು ಆನ್ಸರ್ ಮೀ. ನೆಕ್ಸ್ಟ್, ವಾಟ್ ಡಿಡ್ ದ ಸನ್ ಪ್ಲೇಸ್ ಆನ್ ದ ಕಾಕ್ಸ್ ಹೆಡ್, ದಟ್ ಈಸ್ ಆಲ್ಸೋ ಯು ಹ್ಯಾವ್ ಟು ರೈಟ್. ಆ್ಯಂಡ್ ಅನದರ್ ಆ್ಯಕ್ಟಿವಿಟಿ ಈಸ್ ದ ಆ್ಯನಿಮಲ್ ಹೂ ವಾಂಟ್ಸ್ ಟು ಗೋ ವಿತ್ ದ ಕಿಂಗ್ ಈಸ್ ದ ಡ್ಯಾಶ್ ಇದೆ ನೋಡಿ, ಆಪ್ಷನ್ಸ್ ಆರ್ ದೇರ್, ಯು ಹ್ಯಾವ್ ಟು ಚೂಸ್ ದ ಕರೆಕ್ಟ್ ವರ್ಡ್. ಓಕೆ, ಹೂ ವಾಂಟೆಡ್ ಟು ಗೋ ವಿತ್ ದ ಕಿಂಗ್ ಆಫ್ ದ ಫಾರೆಸ್ಟ್. ನೆಕ್ಸ್ಟ್, ದ ಕಲರ್ ಆಫ್ ದ ಕಾಕ್ಸ್ ಕೂಂಬ್ ಈಸ್, ಸಿ ಯು ಹ್ಯಾವ್ ಟು ಸೀ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಕಲರ್, ಗ್ರೀನ್, ರೆಡ್, ಬ್ಲೂ, ಯು ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಕಲರ್ ಆ್ಯಂಡ್ ರೈಟ್ ಹಿಯರ್. ನೆಕ್ಸ್ಟ್, ದ ಫಸ್ಟ್ ಟು ಅಟೆಂಡ್ ದ ಮೀಟಿಂಗ್ ಇನ್ ದ ಸ್ಟೋರಿ ಈಸ್ ದ ಡ್ಯಾಶ್, ಹೂ ಅಟೆಂಡ್ ದ ಮೀಟಿಂಗ್ ಎಟ್ ಫಸ್ಟ್, ಲಯನ್, ಎಲಿಫೆಂಟ್, ಕಾಕ್, ಯು ಹ್ಯಾವ್ ಟು ಚೂಸ್ ಕರೆಕ್ಟ್ ಆನ್ಸರ್. ಓಕೆ, ಆ್ಯಂಡ್ ಲಾಸ್ಟ್ ಹೋಮ್ವರ್ಕ್ ಈಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ಇನ್ ದ ಬ್ಲ್ಯಾಂಕ್ಸ್, ಒನ್ ಈಸ್ ಡನ್ ಫಾರ್ ಯು. ಒನ್ಸ್ ದ ಡ್ಯಾಶ್ ವಾಂಟೆಡ್ ಟು ಮೀಟ್ ಆಲ್ ದ ಅನಿಮಲ್ಸ್ ಹಿಯರ್ ಸನ್, ಸೊ ಆನ್ಸರ್ ಈಸ್ ಸನ್. ಯು ಹ್ಯಾವ್ ಟು ರೈಟ್ ದ ಕರೆಕ್ಟ್ ಆನ್ಸರ್ ಲೈಕ್ ದಿಸ್, ಯು ಹ್ಯಾವ್ ಹಿಯರ್ ದ ಎಕ್ಸಾಂಪಲ್ ಈಸ್ ಆಲ್ರೆಡಿ ಗಿವನ್, ದ ಸನ್ ವಾಂಟೆಡ್ ಟು ಮೀಟ್ ಆಲ್ ದ ಅನಿಮಲ್ಸ್. ಯು ಹ್ಯಾವ್ ಟು ಚೂಸ್ ಲೈಕ್ ದಟ್ ಯು ಟು ಇನ್ ಟು ಆಪ್ಷನ್ಸ್, ಅನಿಮಲ್ಸ್ ಗ್ಯಾದರ್ಡ್ ನಿಯರ್ ಡ್ಯಾಶ್, ಸಿ ಯು ಹ್ಯಾವ್ ಟು ಚೂಸ್ ದ ವರ್ಡ್ ಅಕಾರ್ಡಿಂಗ್ ಟು ದ ಸ್ಟೋರಿ, ವಿಚ್ ಒನ್ ಈಸ್ ಕರೆಕ್ಟ್ ಆನ್ಸರ್ ಯು ಹ್ಯಾವ್ ಟು ಚೂಸ್ ಅಂಡ್ ಸೆಂಡ್ ಮೀ. ಓಕೆ, ಥ್ಯಾಂಕ್ ಯು.